ಯಾರದು? ಅಲ್ಲಿ ಸಾಮ್ರಾಜ್ಯನೇ ಮುಳುಗ್ತಾ ಇದೆ, ನೀನ್ ನೋಡಿದ್ರೆ ಆರಾಮಾಗಿ ಮಲಗಿದ್ಯಾ. ನಂದು ಅಂತ ಸಾಮ್ರಾಜ್ಯ ಇದ್ರೆ ಅಲ್ವಾ ಮುಳುಗೋಕೆ. ಹಾಗಾದ್ರೆ ನಿಮ್ಮ ಅಪ್ಪನ ಆಸ್ತಿ ನಿಂಗೆ ಸಿಗದೇ ಇದ್ರೂ ಪರವಾಗಿಲ್ವಾ? ಅಕ್ಕ ತಮ್ಮ ಇಬ್ಬರೇ ಅಲ್ಲ, ನಿನ್ ನಾಲ್ಕನೇ ತಾಯಿ ಕೌಸಲ್ಯಾನು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ ಬೆಳಿಗ್ಗೆಯಿಂದ ನಿನ್ ನಾಲ್ಕನೇ ತಾಯಿ ಮತ್ತೆ ನಿನ್ ತಮ್ಮ ಇಬ್ರು ಒಟ್ಟಿಗೆ ಓಡಾಡ್ತಿದ್ದಾರೆ. ಆ ಮೂರು ಜನ ಒಂದಾದ್ರೆ ನಿನಗ್ ಸಿಗೋ ಚಿಪ್ಪೆ. ನೀನೊಬ್ನೇ ಯುದ್ಧಕ್ಕೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಿಂದು ಅಂತ ಒಂದ್ ಸೈನ್ಯ ಮಾಡ್ಕೋಬೇಕು. ನಿನ್ ಜೊತೆ ಹೋರಾಡೋರ್ನ ನಿನ್ ಜೊತೆ ಸೇರಿಸ್ಕೋಬೇಕು. ನಾನ್ ಹೇಳಿದ ಅರ್ಥ ಆಯ್ತಾ? ಈಗ ನಾನು ಏನ್ ಮಾಡ್ಬೇಕು ಹೇಳು. ನೀನ್ ಮೊದ್ಲು ಹಾಸ್ಪಿಟಲ್ಗೆ ಹೋಗ್ಬೇಕು. ಆ ಮೂರು ಜನ ಸೇರ್ಕೊಂಡು ಆಸ್ತಿನ ತಮ್ಮ ಹೆಸ್ರಿಗೆ ಬರ್ಕೊಳ್ಳೋಕ್ಕಿಂತ ಮುಂಚೆ ನಿನಗ್ ಬರ್ಬೇಕಾಗಿರೋದನ್ನ ನೀನ್ ಸೇಫ್ ಮಾಡ್ಕೊ. ಅಂದ್ರೆ ಕೌಸಲ್ಯ ಮತ್ತೆ ತಿಲಕ್ ಇಬ್ರು ಆಸ್ಪತ್ರೆಗೆ ಹೋಗಿದಾರಾ? ಹೌದು. ನಾನು ಕೌಸಲ್ಯನ ತಡ್ದೆ, ಆದ್ರೆ ನಿನ್ ತಮ್ಮ ನನ್ ಬಾಯಿ ಮುಚ್ಚಿ ಕರ್ಕೊಂಡು ಹೋದ. ಇದು ತಪ್ಪು ಅಂತ ಹೇಳಿದಕ್ಕೆ ನಿನ್ ತಮ್ಮ ಏನ್ ಉತ್ತರ ಕೊಟ್ಟ ಗೊತ್ತಾ? ನನ್ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನೀನೇನಾದ್ರೂ ಅಲ್ಲಿದ್ದಿದ್ರೆ ಅವನ್ ಕಟ್ ಹೆಸಕ್ ಬಿಡ್ತಿದ್ದೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ, ಒಂದ್ ಚೂರಾದ್ರೂ ಗೌರವ ಬೇಡ್ವಾ? ನೀನೀಗ ತುಂಬಾ ತುಂಬಾ ಹುಷಾರಾಗಿರ್ಬೇಕು ಮಿಥುನ್. ಅವ್ರೇನ್ ಮಾಡ್ತಾರೋ ಮಾಡ್ಲಿ ಅರ್ಜು, ನಾನೇನ್ ಮಾಡ್ಬೇಕೋ ಅದನ್ ಮಾಡೇ ಮಾಡ್ತೀನಿ. ನಾನು ನಮ್ಮಪ್ಪನ ಮೊದಲನೇ ಮಗ. ನಮ್ಮಪ್ಪ ಹೋದ್ಮೇಲೆ ಈ ಸಾಮ್ರಾಜ್ಯಕ್ಕೆ ನಾನೇ ಚಕ್ರವರ್ತಿ. ನೀನು ಹಾಗೆ ಅಂದ್ಕೊಂಡಿದ್ಯಾ, ಆದ್ರೆ ನಿನ್ ತಮ್ಮ ನಿನ್ ಕನ್ಸನ್ನ ನನ್ಸಾಗೋದಕ್ ಬಿಡೋದಿಲ್ಲ. ನೀನ್ ಸೋತಿದ್ ನೋಡಿ ಎಲ್ರೂ ನಗ್ತಾರೆ. ಅವ್ರ ನಗೋ ಹಾಗಾಗಕ್ಕೆ ನನ್ ತಮ್ಮ ಬದುಕಿರ್ಬೇಕಲ್ಲ. ಪೇಷಂಟ್ನ ನೋಡ್ಕೋಬೇಕಾದವರು ಒಬ್ಬರನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇರೋದು? ನರ್ಸ್ ಕೆಲಸ ಮಾಡೋರೆ ಹೀಗೆ ಇರ್ರೆಸ್ಪಾನ್ಸಿಬಲ್ ಆದ್ರೆ ಹೇಗೆ? ಹಲೋ ಮಿಸ್ಟರ್ ರಾಕಿ. ಏನು ಏನ್ ಮಾತಾಡ್ತಿರೋದು ರಾಕಿ? ಸುಮ್ಮನೆ ಇರು. ನೋಡಿ ಮಿಸ್ಟರ್, ಮೊದಲು ಮಾತಾಡೋ ರೀತಿ ಸರಿ ಮಾಡ್ಕೊಳ್ಳಿ. ನಾನು ಇಲ್ಲಿ ನರ್ಸ್ ಅಲ್ಲ, ಮೊದಲು ಅದನ್ನ ತಿಳ್ಕೊಳ್ಳಿ. ನಿಮ್ಮ ಈ ಆಟಿಟ್ಯೂಡ್ನ ಹಾಸ್ಪಿಟಲಿಂದ ಆಚೆ ಇಟ್ಟು ಒಳಗ್ ಬರೋದನ್ನ ಕಲ್ತ್ಕೊಳ್ಳಿ. ಹಲೋ, ಯಾರತ್ರ ಮಾತಾಡ್ತಾ ಇದೀಯ ಗೊತ್ತಾ ನಿನಗೆ? ಯಾರತ್ರ ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ಯಾ? ರಾಕಿ, ನಿನ್ನೆ ರಾತ್ರಿ ನಾನು ಬಂದಾಗ ವಾರ್ಡಲ್ಲಿ ಇದ್ದಿದ್ ನೀನೆ ತಾನೇ? ಈಗ ನೋಡಿದ್ರೆ ನನ್ ನರ್ಸ ಇಲ್ಲ ಅಂತ ಇದ್ಯಾ? ಏ ಕೊಚ್ಚಿನದಲ್ಲಿ ಮಾತಾಡ್ತೀಯ ಲೋಫರ್. ಸುಮ್ನೆ ಇರು. ಇಲ್ಲ ಅಕ್ಕ, ಇವನು ನೀ ಹೊರಗಿರು ಹೋಗು. ನೀವು ಒಳಗಿರೋ ಪೇಷಂಟ್ಗೆ ಮಗ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದೀನಿ ತಿಳ್ಕೊಳ್ಳಿ. ನಿಮ್ ತಂದೆಗೆ ಆಕ್ಸಿಡೆಂಟ್ ಆದಾಗ ಮೊದಲು ನೋಡಿದ್ದು ನಾನು ನನ್ನ ತಮ್ಮ. ಯಾರೂ ಇಲ್ದಿರೋ ಜಾಗ ಅದು, ನಾವೇ ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಆಪರೇಷನ್ಗೆ ಬೇಕಾಗಿದ್ದ ದುಡ್ಡು ಕೂಡ ನಾವೇ ಕಟ್ಟಿದ್ದು. ಸ್ವಂತ ತಂದೆನ ನೋಡ್ಕೊಳ್ಳೋದಕ್ಕೆ ಮಕ್ಕಳು ಅನಿಸ್ಕೊಂಡವರು ಯಾರೂ ಇರಲಿಲ್ಲ. ಅದಕ್ಕೆ
ಇಡೀ ರಾತ್ರಿ ನಾನೇ ಅವ್ರ ಜೊತೆ ಇದ್ದೆ. ವಾರ್ಡ್ ಒಳಗಡೆ ಇನ್ನೊಬ್ಬ ಜಗಳ ಗಂಟಿ, ಅಂದ್ರೆ ನಿಮ್ಮ ಅಕ್ಕ ಕೂತಿದ್ದಾರೆ. ಹೋಗಿ ಅವ್ರ ಹತ್ರ ನಿಮ್ ಉಳಿದ ಮಾತನ್ನ ಆಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆ ಒಳಗಿರೋ ಪೇಷಂಟ್ ಮೇಲೆ ಕನ್ಸರ್ನ್ ಇದ್ರೆ ಮೂರ್ ಹೊತ್ತು ಅವ್ರ ಜೊತೆ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಮಾಡೋ ಕೆಲಸನ ಇನ್ನೊಬ್ರು ಮಾಡಿದಾಗ ಅವ್ರ ಮೇಲೆ ರೇಗಾಡೋದನ್ ಬಿಟ್ಟು ಥ್ಯಾಂಕ್ ಯು ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ತಿಲಕ್, ನಾನು ಒಳಗಿರ್ತೀನಿ. ಬನ್ನಿ, ನಿಧಾನ ನಿಧಾನ. ಈಗ ಕೆಮ್ಮು ಹೇಗಿದೆ? ಹ್ಮ್, ಮೆತ್ತಗೆ ಬನ್ನಿ. ಹ್ಮ್, ಇಲ್ಲೇ ಕೂತ್ಕೋತೀರಾ? ಹಾ, ಕೂತ್ಕೊಳ್ಳಿ ನಿಧಾನ. ಈವಾಗ ನಿಮ್ಗೆ ಆರಾಮಾಗಿರತ್ತೆ. ಹ್ಮ್, ಹಾ, ಊಟ ಮಾಡಿ, ನಿಧಾನವಾಗಿ ಮಾಡಿ. ಓ, ಬನ್ನಿ. ಇದೇನ್ ಮೂರ್ತಿ ಸರ್, ನಾನ್ ಮಾಡೋ ಕೆಲಸನ ನೀವ್ ಮಾಡ್ತಾ ಇದ್ದೀರಾ? ಈ ತರ ಅವಕಾಶ ಯಾವಾಗ್ಲೂ ಸಿಗಲ್ಲ, ಸಿಕ್ಕಾಗ ಮಿಸ್ ಮಾಡಬಾರ್ದು. ಈ ತರ ಒಂಟಿ ಜೀವಿಗಳಿಗೆ ತಮ್ಮನ್ನ ನೋಡ್ಕೊಳ್ಳಕ್ಕೆ ಒಂದಷ್ಟು ಜನ ಯಾವಾಗ್ಲೂ ಸಿದ್ಧವಾಗಿದ್ದಾರೆ ಅಂತ ಅನಿಸ್ಬೇಕು. ಸರಿ ಸರಿ, ಮುಂದೆ ನೀವ್ ಈ ಕೆಲಸ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ವೀಕೆಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಸೇರ್ಕೊಳ್ಬೇಕಾಗತ್ತೆ. ಅಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆ ನಾನ್ ಪರ್ಮಿಷನ್ ಕೊಡ್ತೀನಿ. ಆಯ್ತು ಪೂರ್ಣಿ, ನಿನ್ನಿಂದ ನಾನ್ ಕಲಿಯೋದು ಬೇಕಾದಷ್ಟಿದೆ. ಮುಂದಿನ ಶನಿವಾರ ನಿನ್ ಕ್ಲಾಸಿಗೆ ನಾನ್ ಸೇರ್ಕೋತೀನಿ, ಸರಿನಾ? ಅದೆಲ್ಲ ಬಿಡಿ ಸರ್, ನಾನ್ ನಿಮ್ ಜೊತೆ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಸರಿ, ನೀವು ಮಾತಾಡಿ, ಬನ್ನಿ ಒಳಗಡೆ ಹೋಗೋಣ. ಮೆತ್ತಗೆ ಹೊರಡಿ ಹೊರಡಿ. ಲಾಸ್ಟ್ ಟೈಮ್ ನೀವು ಸುಕನ್ಯ ಅವ್ರ ಬಗ್ಗೆ ಹೇಳಿದಾಗ ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಅರ್ಥ ಆಗಿರಲಿಲ್ಲ. ನಿನ್ನೆ ಅವ್ರನ್ನ ಹಾಸ್ಪಿಟಲಲ್ಲಿ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು. ಓ, ಆ ಹೆಂಗಸು ನಿಮ್ ಜೊತೆಗೂ ಜಗಳ ಆಡಲ್ಲ? ಜಗಳನ? ಅಯ್ಯಪ್ಪ, ಡೈರೆಕ್ಟ್ ಅಟ್ಯಾಕ್. ನಾನಂತೂ ಅಲುಗಾಡ್ ಹೋದೆ. ಅಪ್ಪು ಇದ್ಲಲ್ಲ, ಅವಳು ಬಾಯಿ ಮುಚ್ಚಿಸ್ಬಿಟ್ಲು. ಅಪ್ಪು ಮಾತಾಡೋದು ನೋಡ್ತಾ ಇದ್ರೆ ನನಗೆ ಜ್ಯೋತಿದೇ ನೆನಪಾಗ್ತಿತ್ತು. ಇಷ್ಟಕ್ಕೆ ರಿಲ್ಯಾಕ್ಸ್ ಆಗೋ ಹಾಗಿಲ್ಲ. ಆ ಹೆಂಗಸು ನಿಮ್ಮನ್ನ ಇನ್ನೂ ಕಾಡ್ತಾಳೆ, ಇದು ಗ್ಯಾರಂಟಿ. ನಿನ್ನೆ ಯಾವುದೋ ಆಕ್ಸಿಡೆಂಟ್ ಆಯ್ತು, ಆ ಮನೆಯವ್ರ ಸಂಪರ್ಕ ಸಿಕ್ತು, ಅದು ಅಲ್ಲಿಗೆ ಮುಗ್ದು ಹೋಗ್ಲಿ. ಅರುಣ, ಆದಷ್ಟು ಬೇಗ ಅಪ್ಪುಗೆ ಆ ವೈದ್ಯನಾಥ್ ಮತ್ತು ಸುಕನ್ಯಾ ಗ್ಯಾಂಗಿಂದ ದೂರ ಬರಕ್ ಹೇಳ್ಬಿಡು. ಹೇಳ್ತೀನಿ, ಆದ್ರೆ ಗ್ಯಾಂಗ್ ಅಂತ ಹೇಳಿದ್ರಲ್ಲ, ಅಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಸರ್? ಆ ವೈದ್ಯನಾಥ್ ಸಣ್ಣದಾಗಿ ಶುರು ಮಾಡಿದ ವ್ಯಾಪಾರ ಈಗ 10 ರಾಜ್ಯಗಳಲ್ಲಿ ಬೆಳೆದು ನಿಂತಿದೆ. ಒಂದು ಬಿಸ್ನೆಸ್ ಬೆಳೀತಾ ಇದ್ದ ಹಾಗೆ ಅದ್ರ ಜೊತೆಯಲ್ಲೇ ಉಳಿದಿದ್ದು ಬೆಳೆಯುತ್ತೆ. ಈಗ ಅವನ ಸಾಮ್ರಾಜ್ಯನ ಆಳೋಕೆ ಅವನ ಮನೆಯಲ್ಲೇ 3 ಜನ ಬಕಪಕ್ಷಿ ತರ ಕಾಯ್ತಾ ಇದ್ದಾರೆ. ಇಲ್ಲಿ ತಮಾಷೆ ಏನಪ್ಪಾ ಅಂದ್ರೆ, ಆ 3 ಜನ ಬೇರೆ ಯಾರು ಅಲ್ಲ, ಅವನ ಮಕ್ಕಳು. ನೀನು ನಿಮ್ಮಪ್ಪನ ಕ್ರಿಮಿನಲ್ ಐಡಿಯಾಗಳನ್ನು ನೋಡಿ ಬೆರಗಾಗ್ತಿದ್ದೆ ಅಲ್ವಾ? ಈ ಜನಗಳ ಆಟಗಳನ್ನು ನೋಡ್ತಾ ಇದ್ರೆ ಅವ್ರ ಮುಂದೆ ನಿಮ್ಮಪ್ಪ ಏನೇನೂ ಅಲ್ಲ. ಅರುಣ, ಈಗ ನಿನ್ನ ಜವಾಬ್ದಾರಿ ಏನು ಗೊತ್ತಾ? ನಿನ್ನ ಸಿಸ್ಟರ್ ಮಕ್ಕಳನ್ನ, ಸ್ಪೆಸಿಫಿಕಲಿ ಅಪೂರ್ವನ ಅವರಿಂದ ಕಾಪಾಡೋದು. ಸಾಕು ಕೌಸಲ್ಯ, ನಮ್ಮಪ್ಪ ಇನ್ನೂ ಬದುಕೇ ಇದ್ದಾರೆ, ಸತ್ತಿಲ್ಲ.
ಇವತ್ತೋ ನಾಳೆನೋ ವಾಪಸ್ ಮನೆಗೂ ಬರ್ತಾರೆ. ಅಳ್ತಾ ಇರೋದ್ ನೋಡಿದ್ರೆ ಅವ್ರಿಗೇನೋ ಆಗೇ ಹೋಯ್ತು ಅನ್ನೋ ತರ ಇದೆ. ಸುಕನ್ಯಾ, ನನಗೆ ಇವ್ರನ್ನ ಬಿಟ್ಟರೆ ಇನ್ಯಾರಮ್ಮ ಇದ್ದಾರೆ? ಇವ್ರಿಗೆ ಇಷ್ಟೆಲ್ಲ ಆಗಿದೆ, ಅಳ್ದೆ ಇನ್ನೇನ್ ಮಾಡ್ಲಿ? ನಾನು ನೀನ್ ಮಾಡಿ ಚಿತ್ರನ ಪಾಯಸ ತಿನ್ಕೊಂಡೆ ಬೆಳ್ದಿರೋದು. ನನ್ನ ಹತ್ರ ಈ ಕತೆ ಎಲ್ಲ ಕಟ್ಬೇಡ. ನಿನ್ನ ಮೊದಲನೇ ಗಂಡ ಸತ್ತಾಗ್ಲೂ ನೀನ್ ಇದೇ ಮಾತನ್ ಹೇಳಿದ್ದೆ, ಆಮೇಲೆ ನಮ್ಮ ಮನೇಲಿ ಒಗ್ಗರಣೆ ಹಾಕ್ತಿದ್ದೋಳು, ಅದ್ ಹೇಗೆ ಸಾಹೇಬ್ರು ಕೋಣೆ ಸೇರ್ಕೊಂಡೆ ಅನ್ನೋದು ನನಗ್ ಗೊತ್ತು. ನೋಡು ಕೌಸಲ್ಯ, ನಮ್ಮ ಅಪ್ಪನ್ನ ಹೇಗ್ ಉಳಿಸ್ಕೋಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನೀನ್ ಬಂದಿದ್ದು ಆಯ್ತು, ಅವ್ರನ್ನ ನೋಡಿದ್ದು ಆಯ್ತು, ಹೊರಡು. ಅಲ್ಲಮ್ಮ, ನಾನು ನೀನ್ ಇಲ್ಲಿದ್ದು ಮಾಡೋದೇನಿದೆ? ನಿಜವಾಗ್ಲೂ ಅಪ್ಪನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದ್ದಿದ್ರೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಕ್ಕೆ ಯಾಕೆ ಬಿಟ್ಟೆ? ತಡಿಬೇಕಿತ್ತು. ಯಜಮಾನ್ರು ನನ್ ಮಾತ್ ಕೇಳ್ತಾರ, ಅದಕ್ಕೆ ಯಾರ ಮಾತ್ ಯಾರ್ ಕೇಳ್ತಾರೆ, ಯಾರ್ ಯಾರನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲು ಹೊರಡು ಇಲ್ಲಿಂದ, ಹೊರಡು ಇಲ್ಲಿಂದ. ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಎಲ್ರು ಇಲ್ಲಿದ್ದೀರಾ? ಹೊರಗೋಗಿ ಎಲ್ರು. ಡಾಕ್ಟ್ರೆ, ಇವ್ರ ಹತ್ರ ನಾನು ಇಲ್ಲೇ ಇರ್ತೀನಿ. ಸರಿ, ಯಾರಾದ್ರೂ ಒಬ್ರು ಇರಿ. ಅಪ್ಪನ ಹತ್ರ ನಾನು ಇರ್ತೀನಿ, ನೀವು ಆಚೆ ಇರಿ. ಮತ್ತೆ ಶುರು ಆಯ್ತೇನ್ರಿ ನಿಮ್ದು? ಅಳ್ಬೇಡ್ರಿ. ಈ ಆಕ್ಸಿಡೆಂಟು ಅವ್ರಿಗಾಗೋ ಬದಲು ನನಗೆ ಆಗ್ಬೇಕಿತ್ತು. ನನ್ ಜೀವನೇ ಹೋಗ್ಬಿಡ್ಬೇಕಾಗಿತ್ತು. ರೀ, ಆಸ್ಪತ್ರೆಯಲ್ಲಿ ಇರೋರೆಲ್ಲ ನಮ್ಮನ್ನೇ ನೋಡ್ತಾ ಇದಾರೆ, ಅಳದ್ ನಿಲ್ಸ್ರಿ. ಆರಾಮಾಗಿ ಇದಾರಲ್ಲ ನಿಮ್ಮ ಯಜಮಾನ್ರು, ಸಾವಾಗಿಲ್ವಲ್ಲ? ಅಯ್ಯಯ್ಯೋ, ಬಿಡ್ತು ಅನ್ನಪ್ಪ, ಹಾಗೆಲ್ಲ ಮಾತಾಡಬಾರ್ದು. ನಿಮ್ಮ ಅಕ್ಕ ಆಡಿದ ಮತ್ತೆ ಕೇಳಿಸ್ಕೊಂಡ್ಯಾ ಅಂತ ಮಾತ್ ಕೇಳಿದ್ಮೇಲೆ ಯಾರಿಗೆ ತಾನೇ ಬದುಕಿರೋಕ್ಕಾಗತ್ತೆ ಹೇಳು. ಅಕ್ಕ ಅಂತದ್ ಏನ್ರಿ ಹೇಳಿದ್ದು? ವಾರ್ಡಲ್ಲಿ ಅಳ್ಬೇಡಿ ಅಂತ ತಾನೇ ಹೇಳಿದ್ದು? ಅಷ್ಟೇ ಹೇಳಲಿಲ್ಲ ನಿಮ್ಮ ಅಕ್ಕ, ನಿಮ್ಮಪ್ಪನ್ನ ನಾನೇ ಬಲೆಗೆ ಹಾಕೊಂಡಂತೆ. ಅವ್ರಿಗೆ ಆಕ್ಸಿಡೆಂಟ್ ಆಗೋಕ್ಕೂ ನಾನೇ ಕಾರಣ ಅಂತೆ. ಯಾಕೆ ಬೇಕಾಗಿತ್ತು ಇದೆಲ್ಲ ಈ ಕೌಸಲ್ಯಗೆ? ನನ್ನ ಪಾಡಿಗೆ ನಾನು ನಮ್ಮ ಮನೆಯವ್ರ ಜೊತೆ ಹೋಗ್ಬಿಡ್ಬೇಕಾಗಿತ್ತು. ಸಾಯ್ಬೇಕು ಅಂತಿದ್ದೋಳನ್ನ ಅಡುಗೆ ಮಾಡಕ್ ಕರ್ಕೊಂಬಂದವ್ರೆ ಯಜಮಾನ್ರು. ಅಡುಗೆ ಮಾಡ್ತಿದ್ದೋಳು ಕೈ ಹಿಡ್ದವರು ಯಜಮಾನ್ರೆ. ಈಗ ಈ ಅಪವಾದ ಎಲ್ಲ ಬೇಕಾ ನನಗೆ? ಅಜ್ಜಿ, ಲಕ್ಷ್ಮಮ್ಮಜ್ಜಿ, ತುಂಬಾ ಹೊಟ್ಟೆ ಹಸಿತ ಇದೆ, ತಿಂಡಿ ರೆಡಿನಾ? ಓ, ದೋಸೆ ಪಲ್ಯ ಚಟ್ನಿ ಎಲ್ಲ ರೆಡಿ. ನಡೀರಿ. ನಿಂತ್ಕೋ.
ಆಚೆ ಹುಲಿ ಮನೆ ಒಳಗಡೆ ಬೆಕ್ಕು ಅನ್ನೋ ಹಾಗೆ ಆಡೋದು ಬೇಕಾಗಿಲ್ಲ. ಇಲ್ಲೇ ಇರು, ನಾನು ಸ್ವಲ್ಪ ಮಾತಾಡೋದಿದೆ. ಮುಗಿತಾ, ನಿಮ್ಮ ಸಮಾಜ ಸೇವೆ ಯಾಕೆ ಬೇಕಾಗಿತ್ತು ಇದೆಲ್ಲ ನಿನಗೆ? ಅಂದ್ರೆ ನಮ್ಮ ಕಣ್ಣೆದ್ರಿಗೆ ಯಾರೋ ಸಾಯ್ತಿದ್ರೆ ನಾವು ಸಹಾಯ ಮಾಡಬಾರ್ದ? ನೀನ್ ಅಷ್ಟೇ ಮಾಡಿ ಬಂದಿದ್ರೆ ನನಗೀಗ ಮಾತಾಡೋ ಪ್ರಶ್ನೆನೆ ಬರ್ತಿರ್ಲಿಲ್ಲ. ಐಶು, ಅವಳು ಈಗ ತಾನೇ ಬಂದಿದ್ದಾಳೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ನನ್ನನ್ನು ಮಾತಾಡಕ್ ಬಿಡು ನಾಣಿ. ನಿನ್ನೆ ಬೆಳಗ್ಗೆ ಮನೆಯಿಂದ ಆಚೆ ಹೋದವಳು ಈಗ ಬರ್ತಾ ಇದೆಯಾ? ರಾತ್ರಿ ಎಲ್ಲ ಅದ್ಯಾರ್ದೋ ಜೊತೆ ಹಾಸ್ಪಿಟ್ಲಲ್ಲಿ ಯಾಕೆ ಇರ್ಬೇಕಾಗಿತ್ತು? ಆ ಹಿರಿಯರ ಜೊತೆ ಯಾರೂ ಇರಲಿಲ್ಲ, ಅದಕ್ಕೆ. ಹಾಗಾದ್ರೆ ನಾವು, ನಮ್ಮ ಜೊತೆ ಯಾರಿದ್ದಾರೆ? ಯಾವತ್ತಾದ್ರೂ ಒಂದು ದಿನ ರಾತ್ರಿ ಪೂರಾ ನಮ್ಮ ಜೊತೆ ಕಳೆದಿದ್ಯಾ? ನಿಮಗೆ ಆ ಥರ ಆರೋಗ್ಯ ಕೆಟ್ಟಿಲ್ವಲ್ಲ? ಏನ್ ನಿನ್ ಮಾತಿನ ಅರ್ಥ? ನಮ್ಮ ಆರೋಗ್ಯ ಕೆಡೋವರೆಗೂ ತಮ್ಮ ಸರ್ವಿಸು ನಮಗ್ ಸಿಗಲ್ಲ ಅಂತನಾ? ಅಪ್ಪು, ದಿಸ್ ಇಸ್ ದ ಲಾಸ್ಟ್ ಟೈಮ್. ಇಂಥ ವಿಷಯನ ಇನ್ನೊಂದ್ಸಲ ಕೇಳಕ್ಕೆ, ನಿನಗೆ ಹೇಳಕ್ಕೆ ನನಗಿಷ್ಟ ಇಲ್ಲ. ನೀನಿಂಥ ಸಮಾಜ ಸೇವೆನೆಲ್ಲ ಇವತ್ತಿಂದನೇ ನಿಲ್ಲಿಸ್ಬೇಕು. ಮತ್ತೆ ಆ ವೈದ್ಯನಾಥಿರೋ ಆಸ್ಪತ್ರೆ ಕಡೆ ತಲೆ ಹಾಕಬಾರ್ದು. ಅಕಸ್ಮಾತ್ ವೈದ್ಯನಾಥ್ ಅವರು ಹಾಸ್ಪಿಟ್ಲಲ್ಲೇ ಸತ್ತು ನಾನು ಅಕ್ಯೂಸ್ ನಂಬರ್ 1 ಅಂತಾದ್ರೆ ಆಗ ನಿಮ್ಗೆ ಸಂತೋಷ ಆಗತ್ತಾ? ನೋಡಿ ಐಶು ಆಂಟಿ, ನಾನು ಏನ್ ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಯಾರನ್ನೋ ಮೆಚ್ಚೋದಕ್ಕೆ ಅಂತ ನಾನು ಬದುಕೊಳ್ಳಲ್ಲ. ನನಗೇನು ಇಷ್ಟನೋ, ಯಾವುದು ಸರಿ ಅನಿಸುತ್ತೋ ಅದನ್ನೇ ನಾನು ಮಾಡೋದು. ಸೊ ನೀವು ನನ್ನ ಕಡೆ ಗಮನ ಕೊಡೋಕೆ ಹೋಗಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅಜ್ಜಿ, ಬೇಗ ದೋಸೆ ಕೊಡಿ. ಅರುಣ, ಒಬ್ಬ ವ್ಯಕ್ತಿ ಒಂದು ಎತ್ತರಕ್ಕೆ ಬೆಳೆದ ಮೇಲೆ ಅದೆಂಥವನೇ ಆಗಿದ್ರೂ ಒಂಟಿನೇ. ನಿಮ್ಮಪ್ಪನೇ ನೆನೆಸ್ಕೊ. ಕಡೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರು ಉಳಿದಿದ್ರು? ಸ್ವಂತ ಮಗ ಮಗಳು ಕೂಡ ಅವ್ರು ವಿರುದ್ಧವಾಗಿ ನಿಂತಿರ್ಲಿಲ್ವಾ? ನಮ್ಮ ತಂದೆ ವಿಷಯ ಬಿಡಿ ಸರ್, ವೈದ್ಯನಾಥ್ ಜೊತೆ ಅದನ್ನು ಹೋಲ್ಸಕ್ಕಾಗತ್ತಾ? ನಿನಗೆ ವೈದ್ಯನಾಥ್ ಕತೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯಾ? ಆ ವ್ಯಕ್ತಿ ಕೇಸನ್ನ ನಮ್ಮ ಜ್ಯೋತಿ ನಡೆಸ್ತಾ ಇದ್ಲು. ಅವಳು ಇದ್ದಿದ್ರೆ ಅವನ ಬಗ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳು ನಿನಗೆ ಗೊತ್ತಾಗ್ತಾ ಇತ್ತು. ವೈದ್ಯನಾಥ್ ಕೇಸ್ನ ನಮ್ಮ ಜ್ಯೋತಿ ನಡೆಸ್ತಾ ಇದ್ಲಾ? ಎಸ್. ಮತ್ತೆ ಆಗ ವೈದ್ಯನಾಥ್ ಮೇಲೆ ಕೇಸ್ ಹಾಕಿದ್ದು ಇದೇ ಸುಕನ್ಯಾ. ಆ ಕೇಸ್ ಮುಗಿದ್ಮೇಲೆ ಅವನು 4ನೇ ಮದುವೆ ಮಾಡಿಕೊಂಡಿದ್ದು, ಅದು ಆತನ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಿದ್ದ ಹೆಂಗಸನ್ನ. ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅಲ್ಲ ಅರುಣ, ಒಬ್ಬ ವ್ಯಕ್ತಿ ಹಿಂದೆ ಮಹಾಪುರಾಣ ಇರುತ್ತೆ. ಹಾಗಿದ್ರೆ ನಾನು ಈಗಲೇ ಅಪ್ಪಗೆ ಫೋನ್ ಮಾಡ್ತೀನಿ, ಆ ವೈದ್ಯನಾಥ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ತೀನಿ. ಅವಳು ಯಾರ ಮಾತನ್ನೂ ಕೇಳಲ್ಲ,